ಓಂ ಭಗವತೆ ನಾರಾಯಣೇ ನಮೋ ನಮಃ ನಾನು ನಿಮ್ಮ ಬ್ರಹ್ಮಶ್ರೀ ಸಾಯಿ ಕೃಷ್ಣನ್ ಗುರುಜಿ ನೋಡಿ ವೀಕ್ಷಕರೇ ಇಂದಿನ ಸಂಚಿಕೆ ಬಹಳ ವಿಶೇಷದಾಯಕವಾಗಿರತಕ್ಕಂಥದ್ದು ಯಾಕಂದರೆ ಪ್ರತಿಯೊಂದು ಕುಟುಂಬದಾಯದಲ್ಲಿರತಕ್ಕಂತಹ ಒಂದು ಗಂಡ ಹೆಂಡತಿಯರಲ್ಲಿ ಮಕ್ಕಳ ವಿಷಯದಲ್ಲಿ ಬಂದಾಗ ಯಾಕಂದರೆ ಇಂದಿನ ಸಂಚಿಕೆ ನಾನು ತಿಳಿಸಲಿಕ್ಕೆ ಬಂದಿರುವಂಥದ್ದು ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಏನೆಲ್ಲವೂ ಕೂಡ ಎಷ್ಟೇ ಓದಿದ್ರೂ ಕೂಡ ಅವರಿಗೆ ತೊಂದರೆಗಳಾಗ್ತಕ್ಕಂಥದ್ದು ಹಾಗೆ ಎಷ್ಟೇ ಓದಿದ್ರೂ ನೆನಪಿನ ಶಕ್ತಿ ಕಳೆದುಕೊಳ್ತಕ್ಕಂಥದ್ದು ಹಾಗೆ ಎಷ್ಟೇ ಓದಿದರೂ ಕೂಡ ಅಂಕಗಳನ್ನು ಗಳಿಸ್ತೇ ಇರುವಂಥದ್ದು ಮತ್ತು ಕೆಲವೊಂದು ಎಷ್ಟೇ ಓದಿ ಸಬ್ಜೆಕ್ಟ್ಗಳಲ್ಲಿ ಫೇಲ್ ಆಗ್ತಕ್ಕಂಥದ್ದು ನೋಡಿ ಪ್ರತಿಯೊಂದು ಪೋಷಕರಿಗೂ ಕೂಡ ತಮ್ಮ ಮಕ್ಕಳಿಗೆ ಬಹಳಷ್ಟು ಪ್ರಿಯವಾಗಿರ್ತದೆ ಯಾಕಂದರೆ ಈ ಪ್ರಿಯವಾಗಿರ್ತಕ್ಕಂಥದ್ದು ಮಕ್ಕಳು ಚೆನ್ನಾಗಿ ಎಜುಕೇಷನ್ನಲ್ಲಿ ಓದಬೇಕು ಹೆಚ್ಚಿನ ಅಂಕಗಳು ಗಳಿಸಬೇಕು ಒಳ್ಳೆಯ ಸ್ಥಾನ ಮಾನ ಗೌರವವನ್ನು ಇಟ್ಕೊಳ್ಬೇಕು ಅಂತಕ್ಕಂಥದ್ದು ಎಲ್ಲ ಪೋಷಕ ಬಹಳ ಕನಸಾಗಿರುತ್ತೆ ಆದ ಕಾರಣ ಈ ಸಂಚಿಕೆಯಲ್ಲಿ ನಾನು ಮಕ್ಕಳ ವಿದ್ಯಾಭ್ಯಾಸ ವರ್ಗದಲ್ಲಿ ಏನೆಲ್ಲ ತೊಂದರೆಗಳಾಗ್ತಾ ಇರುತ್ತೆ ಅದನ್ನು ಯಾವ ರೀತಿಯಲ್ಲಿ ತೊಂದರೆಯನ್ನು ನಿವಾರಣೆ ಮಾಡಬೇಕು ಯಾವ ವಿಧಾನಗಳನ್ನು ಮಾಡಿದ್ರೆ ನಿಮ್ಮ ಮಕ್ಕಳ ಅಭ್ಯಾಸ ವಿದ್ಯಾಭ್ಯಾಸದಲ್ಲಿ ತೊಂದರೆಗಳು ನಿವಾರಣೆ ಆಗಿ ಹೋಗುತ್ತೆ ಅಂತಕ್ಕಂಥದನ್ನ ಈ ಸಂಚಿಕೆಯಲ್ಲಿ ನಾನು ಎಲ್ಲ ವಿಷಯಗಳನ್ನು ತಿಳಿಸ್ಕೊಡ್ತೇನೆ ನೋಡಿ ಮಕ್ಕಳು ಓದಿನಲ್ಲಿ ಆಸಕ್ತಿ ಇಲ್ಲವೇ ಅಂದರೆ ಅವರಿಗೆ ಪರಿಪೂರ್ಣವಾಗಿ ಜ್ಞಾನ ಮನಸ್ಸು ಬುದ್ಧಿ ಅಂತಕ್ಕಂಥದ್ದು ಬಹಳ ಚಂಚಲೆಗಳಾಗ್ತಾನೇ ಇರ್ತದೆ ಯಾಕಂದರೆ ಮಕ್ಕಳಲ್ಲಿ ಓದಿನ ವಿಷಯದಲ್ಲಿ ಬಹಳಷ್ಟು ಕಷ್ಟಪಡ್ತಾನೆ ಇರ್ತಾರೆ ಯಾಕಂದರೆ ಅವರಿಗೆ ಅಂಥವರಿಗೆಲ್ಲವೂ ಏನೆಲ್ಲವೂ ಮಾಡಬೇಕಂತ ಹೇಳಿದರೆ ಪ್ರತಿ ಅವರು ಓದಿನ ವಿಷಯದಲ್ಲಿ ಬಂದಾಗ ನಿಮ್ಮ ಮನೆಯಲ್ಲಿ ನೀವೇನು ಮಾಡಬೇಕಂದ್ರೆ ಪ್ರಮುಖವಾಗಿ ಪೂರ್ವಾಭಿಮುಖವಾಗಿ ಕೂರಿಸಿ ಅವರನ್ನು ಓದತಕ್ಕಂಥದ್ದು ಯಾಕಂತ ಹೇಳಿದರೆ ಪೂರ್ವ ಅಂತಕ್ಕಂಥದ್ದು ಸೂರ್ಯನ ಉದಯನ ಕಾಲ ಆದ ಕಾರಣ ಜ್ಞಾನೋದಯ ಸೂರ್ಯ ಉದಯ ಹೇಗಾಗ್ತದೆ ಹಾಗೆ ಜ್ಞಾನೋದಯ ಆಗೋದ್ರಿಂದ ಪರಿಪೂರ್ಣವಾಗಿ ಮಕ್ಕಳನ್ನು ಪ್ರತಿಯೊಬ್ಬರೂ ಕೂಡ ಪೂರ್ವ ಭಾಗದಲ್ಲಿ ಕೂರಿಸಿ ಓದತಕ್ಕಂಥದ್ದು ಬಹಳ ಶ್ರೇಷ್ಠವಾಗಿರತಕ್ಕಂಥದ್ದು ಅವ್ರು ಏನೇ ಓದಿದ್ರು ಕೂಡ ಅವಾಗ ಜ್ಞಾನೋದಯ ಆಗುತ್ತೆ ಬುದ್ಧಿ ಚುರುಕಾಗುತ್ತೆ ಬುದ್ಧಿ ಜ್ಞಾನ ಸಾಕಷ್ಟು ಬೆಳೀತಕ್ಕಂಥದ್ದಾಗುತ್ತೆ ಹಾಗೆ ನಂತರದಲ್ಲಿ ಪ್ರತಿ ಬುಧವಾರದಂದು ಅಂದರೆ ಪ್ರತಿ ಬುಧವಾರದಂದು ಅವರಿಗೆ ಬೆಳಗ್ಗೆ ಎದ್ದು ಸ್ನಾನವನ್ನು ಮಾಡಿಸಿ ತದಾದ ನಂತರ ಬಿಳಿಯ ವಸ್ತ್ರವನ್ನು ಧರಿಸಿ ನಂತರದಲ್ಲಿ ಪರಿಪೂರ್ಣವಾಗಿ ಅವರ ಅವರ ಕೈಲಿಂದ ಒಂದು ನೂರ ಎಂಟು ಗರಕೆಯನ್ನು ಕೊಟ್ಟು ಆ ಗಣಪತಿಯನ್ನು ಫೋಟೋವನ್ನು ತೆಗೆದು ಮನೆಯ ದೇವರ ಮನೆಯಲ್ಲಿ ಇಡಬೇಕಾಗುತ್ತೆ ಇಟ್ಟ ನಂತರ ಅದರ ಮುಂದೆ ನೀವು ಗಣಪತಿಯ ಫೋಟೋ ಮುಂದೆ ಅವರ ಕೈಲಿಂದ ಒಂದು ಕೆಂಪು ದಾರ ಹಾಗೆ ನೂರ ಎಂಟು ಗರಿಕೆಯನ್ನು ಕೊಟ್ಟು ಪೂರ್ಣವಾಗಿ ಒಂದು ನೂರ ಎಂಟು ಬಾರಿ ಓಂ ಗಣಪತಿಯಾಯ ನಮಃ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಸಿ ಯಾಕಂದರೆ ಈ ಬುಧವಾ ಪ್ರತಿ ಬುಧವಾರ ಹೀಗೆ ನೀವು ಮಾಡೋದ್ರಿಂದ ಅವರಲ್ಲಿ ಏಕಾಗ್ರತೆ ಬೆಳೆಯುತ್ತೆ ಜ್ಞಾನ ವೃದ್ಧಿ ಆಗುತ್ತೆ ಮನಸ್ಸು ಚಂಚಲ ಆಗುವಂಥದ್ದು ದೂರವಾಗುತ್ತೆ ಪ್ರತಿಯೊಂದು ವಿಷಯದಲ್ಲೂ ಕೂಡ ಬಹಳಷ್ಟು ಅಂಕಗಳನ್ನು ಗಳಿಸ್ತಕ್ಕಂಥದ್ದು ಜ್ಞಾನ ವೃದ್ಧಿ ಅಂತಕ್ಕಂಥದ್ದು ಅವ್ರದ್ದಾಗುತ್ತೆ ಯಾಕಂತ ಹೇಳಿದರೆ ಆರಂಭದಲ್ಲಿ ಎಲ್ಲರಿಗೂ ಮಾಡಲಿಕ್ಕೆ ಕಷ್ಟ ನಿಮ್ಮ ಮನೆಯಲ್ಲಿ ನೀವೇ ಈ ಸರಳತೆಯಿಂದ ಪ್ರತಿಯೊಂದು ಬಾರಿನೂ ಕೂಡ ಮಾಡ್ತಾ ಬರೋದರಿಂದ ಸಾಕಷ್ಟು ಉನ್ನತಿ ಪ್ರಗತಿಯನ್ನು ಕಾಣತಕ್ಕಂಥದ್ದಾಗುತ್ತೆ ಯಾಕಂತ ಹೇಳಿ ಯಾಕಂದರೆ ಹೆಚ್ಚಿನವಾಗಿ ಕೆಲವೊಂದು ಸಬ್ಜೆಕ್ಟ್ಗಳಲ್ಲೆಲ್ಲ ಫೇಲ್ಗಳೆಲ್ಲ ಹಾಕ್ತಾಯೇ ಇರ್ತಾರೆ ಎಷ್ಟೇ ಓದಿದ್ರು ಕೂಡ ಅಂಥವ್ರನ್ನೆಲ್ಲವೂ ಈಗಿಂದನೇ ನಾನು ಹೇಳುವಂತೆ ಈ ಸರಳ ವಿಧಾನವನ್ನು ಮಾಡಿ ಅತಿ ಹೆಚ್ಚಾಗಿ ಸ್ಥಾನ ಮಾನ ಗೌರವ ಅನ್ನೋದು ಅವ್ರ ಪಾಲಿಗೆ ಆಗುತ್ತೆ ಹೇಗೆ ಮಾಡೋದನ್ನೋದು ನಾನೀಗ ತಿಳಿಸಿಕೊಡ್ತೇನೆ ನೋಡಿ ಪರಿಪೂರ್ಣವಾಗಿ ನೀವು ಪ್ರತಿ ಬುಧವಾರದಂದು ಬೆಳಗ್ಗೆ ಎದ್ದ ನಂತರ ಸ್ನಾನವನ್ನು ಮಾಡಿಸಿದ ನಂತರ ಬಿಳಿಯ ವಸ್ತ್ರವನ್ನು ಧರಿಸಿ ನೂರ ಎಂಟು ಗರಕೆಯನ್ನು ಆ ಗಣಪತಿಯ ಮುಂದೆ ಇಟ್ಟು ಮತ್ತೆ ಒಂದು ಕೆಂಪು ದಾರವನ್ನು ಇಟ್ಟು ಅದನ್ನು ನೂರ ಎಂಟು ಬಾರಿ ಪ್ರಾರ್ಥನೆ ಓಂ ಗಣಪತಿ ಆಯ ಅಂತ ಪ್ರಾರ್ಥನೆಯನ್ನು ಮಾಡಿ ನಂತರದಲ್ಲಿ ಆ ಗರಕೆಯನ್ನು ಪರಿಪೂರ್ಣವಾಗಿ ನಿಮ್ಮ ತಲೆದಿಮ್ಮನೆಯಲ್ಲಿ ಇಟ್ಕೊಳ್ಳಿ ನಂತರದಲ್ಲಿ ಆ ಒಂದು ದಾರವನ್ನು ನಿಮ್ಮ ಕೈಯಲ್ಲಿ ಧರಿಸ್ಕೊಳ್ತಕ್ಕಂಥದ್ದು ಈ ಒಂದು ನಿತ್ಯ ಈ ಸಣ್ಣ ವಿಧಾನವನ್ನು ಮಾಡಿಕೊಂಡು ಬರೋದರಿಂದ ಸಾಕಷ್ಟು ಉನ್ನತಿಗಳನ್ನು ಕಾಣ್ತಕ್ಕಂಥದ್ದಾಗುತ್ತೆ ಎಲ್ಲ ವಿಷಯದಲ್ಲೂ ಬಹಳ ಅಭಿವೃದ್ಧಿಗಳನ್ನು ಕಾಣ್ತದೆ ಹಾಗೆ ನಿಮ್ಗೆ ಏನೇ ಸಮಸ್ಯೆಗಳಿದ್ರು ನಿಮ್ಮ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿದ್ರೆ ನಮ್ಮ ಅತರ್ವಣ ವೇದಕ್ಕೆ ಸಂಬಂಧಪಟ್ಟಂತಹ ಭಗವತಿ ಭದ್ರಕಾಳಿ ಅಮ್ಮನವರ ತಾಂತ್ರಿಕ ವಿಧಿವಿಧಾನದಿಂದ ಪರಿಹಾರ ಮಾರ್ಗ ಮಾರ್ಗವಿದೆ ಚಿಂತಿಸಬೇಡಿ ನಮಸ್ಕಾರ